ಎಲ್ಲರಿಗೂ ನಮಸ್ಕಾರ, ಸಬಿ ರುಚಿಗೆ ಸ್ವಾಗತ. ನಾನಿವತ್ತು ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಅದೇಗೆ ಮಾಡೋದೆಂದು ನೋಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ, ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಈ ಚಿಕನ್ನಿಗೆ ಮಸಾಲೆ ಏನೇನಂತ ನೋಡೋಣ. ಶುಂಠಿ ತೊಗೊಂಡಿದ್ದೀನಿ ಸ್ವಲ್ಪ, ಅದು ಚೆನ್ನಾಗಿ ಅದರ ಮೇಲೆ ಇರುವ ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಒಂದು 10 ರಿಂದ 12, ಬೆಳ್ಳುಳ್ಳಿ ಒಂದು ಗಡ್ಡೆಯಷ್ಟು ಸುಲಿದಿಟ್ಕೊಂಡಿದ್ದೀನಿ ಸಿಪ್ಪೆ. ಒಂದು ಮಿಕ್ಸಿ ಜಾರಿಗೆ ನಾವು ತಗೊಂಡಂಥ ಎಲ್ಲ ಮಸಾಲೆಯನ್ನು ಹಾಕ್ಕೊಳ್ಳೋಣ. ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಶುಂಠಿ ಇವೆಲ್ಲವನ್ನು ಹಾಕ್ಕೊಂಡು ರುಬ್ಕೊಳ್ಳೋಣ ಇದನ್ನು. ಒಂದು 3 ಈರುಳ್ಳಿಯನ್ನು ನಾನು ಈ ಥರ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ತೆಳುವಾಗಿ ಕಟ್ ಮಾಡ್ಕೊಳ್ಳಿ. ಇದನ್ನು ನಾವು ಚೆನ್ನಾಗಿ ಇವಾಗ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡು ಇಟ್ಕೊಳ್ಳೋಣ. ಅಷ್ಟರಲ್ಲಿ ನಾವು ಈ ಮಾಂಸಕ್ಕೆ ಮಸಾಲೆ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಡೋಣ. ನಾನು ಇದಕ್ಕೆ 1 ಸ್ಪೂನಷ್ಟು ಖಾರದ ಪುಡಿ, 1/2 ಸ್ಪೂನಷ್ಟು ಅರಿಶಿಣ, ಪೆಪ್ಪರ್ ಪೌಡರ್ 1/2 ಸ್ಪೂನು, ಗರಂ ಮಸಾಲ 1/2 ಸ್ಪೂನ್, ರುಚಿಗೆ ತಕ್ಕಷ್ಟು ಉಪ್ಪು, ಇವೆಲ್ಲವನ್ನು ನಾವು ಈ ಮಾಂಸಕ್ಕೆ ಹಾಕ್ಕೊಳ್ಳೋಣ. ಎಲ್ಲವನ್ನು ಈ ಥರ ಹಾಕ್ಕೊಂಡು ಅದಕ್ಕೇನೆ ಇವಾಗ ನಾವು ಕೊತ್ತಂಬರಿ ಸೊಪ್ಪು ಒಂದು ಹಿಡಿಯಷ್ಟು, ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು. ಆಮೇಲೆ ಪುದೀನೂ ಅಷ್ಟೇ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದು ಒಂದು ಹಿಡಿಯಷ್ಟು. ಆಮೇಲೆ ಇದಕ್ಕೇನೆ ನಾವು ರುಬ್ಕೊಂಡಿರೋದೆಲ್ಲ ಹಸಿಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅದು ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅದು ನಾನು ತಗೊಂಡಿದ್ದು ಅಷ್ಟು ಪೂರ್ತಿ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲವನ್ನು ಚೆನ್ನಾಗಿ ಥರ ಹಾಕ್ಕೊಳ್ಳೋಣ. ಹಾಕ್ಕೊಂಡಾದ್ಮೇಲೆ ನಾನು ಈರುಳ್ಳಿ 3 ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಅದು ಚೆನ್ನಾಗಿ ಫ್ರೈ ಮಾಡಿ ಈ ಕಲರ್ವರೆಗೆ ಹಾಕಬೇಕು. ಅದನ್ನು ಸ್ವಲ್ಪ ಕೈಯಲ್ಲಿ ಈ ಥರ ಪುಡಿ ಮಾಡ್ಕೊಂಡು ಹಾಕ್ಕೊಳ್ಳಿ ಚಿಕನ್ಗೇನೆ. 1/2 ನಾನು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ, ಇದರಲ್ಲಿ 1/2 ಭಾಗವನ್ನು ಚಿಕನ್ಗೆ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೇನೆ ಮೊಸರು ಸ್ವಲ್ಪ ತಗೊಂಡಿದ್ದೀನಿ, 1/4 ಲೀಟ್ರಿಗಿಂತ ಕಡಿಮೆ ಇದೆ ಇದು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು. ಈ ಮಸಾಲೆ ಎಲ್ಲ ಚೆನ್ನಾಗಿ ಚಿಕನ್ ಎಳ್ಕೋಬೇಕು ಅಷ್ಟರವರೆಗೆ ಚೆನ್ನಾಗಿ ಥರ ಮಿಕ್ಸ್ ಮಾಡಿಕೊಂಡು ಒಂದು 1/2 ಗಂಟೆ ಮುಚ್ಚಿಟ್ಬಿಡೋಣ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ನಾನು ಇವಾಗ ಇದರಲ್ಲಿ, ಈ ಬಾಣಲಿ ಬಿಸಿಯಾಗಿದೆ, ಇದಕ್ಕೆ ನಾನು 2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ತುಪ್ಪ ಚೆನ್ನಾಗಿ ಬಿಸಿಯಾಗಲಿ, ತುಪ್ಪ ಬಿಸಿಯಾಗಿದೆ. ನಾನು ಚಿಕನ್ಗೆಲ್ಲ ಮಸಾಲೆ ಎಲ್ಲ ಹಾಕಿಟ್ಟಿದ್ದೀನಲ್ಲ, ಒಂದು 1/2 ಗಂಟೆ ಆಗಿದೆ ಇದಕ್ಕೆ. ಇದನ್ನು ನಾನು ಇವಾಗ ಈ ತುಪ್ಪಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದು ತುಪ್ಪದಲ್ಲೇ ಚೆನ್ನಾಗಿ ಬೇಯಲಿ, ನಾವೆಲ್ಲ ಚಿಕನನ್ನು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಚೆನ್ನಾಗಿ ಥರ ಒಂದು ಮಿಕ್ಸ್ ಮಾಡಿ, ಚೆನ್ನಾಗಿ ಥರ ಮಿಕ್ಸ್ ಮಾಡಿ. ಈ ಚಿಕನ್ಗೆ ನೀರು ಹಾಕಬೇಡಿ, ಚಿಕನ್ನಲ್ಲಿರುವ ನೀರು ಬಿಟ್ಕೊಂಡೆ ಚೆನ್ನಾಗಿ ಬಿಟ್ಕೊಳ್ಳುತ್ತಲ್ಲ, ಹಾಗೆ ಅದು ಬೇಯುತ್ತೆ. ಇದಕ್ಕೊಂದು ಮುಚ್ಚಳ ಹಾಕಿ ನಾವು ಬೇಯಿಸ್ಕೊಳ್ಳೋಣ ಚೆನ್ನಾಗಿ. ಇವಾಗ ಇದಾಗಿದೆ ಚಿಕನ್ ನೋಡಿ, ನಾನು ನೀರು ಹಾಕ್ಕೊಳ್ಳಿಲ್ಲ, ಹಾಗೆ ಬೇಯಿಸ್ಕೊಂಡಿದ್ದೀನಿ ನೋಡಿ. ಇಷ್ಟ ಆದರೆ ಸಾಕು. ಒಂದು ಬೌಲ್ ತೊಗೊಂಡಿದ್ದೀನಿ, ಅದಕ್ಕೇ ನಾನು ಇವಾಗ 1/2 ಕೆಜಿ ಆಗುವಷ್ಟು ಅಕ್ಕಿ ತೊಗೊಂಡಿದ್ದೀನಿ, ಬಾಸ್ಮತಿ ಅಕ್ಕಿ ತೊಗೊಂಡಿದ್ದೀನಿ ನಾನಿಲ್ಲಿ. ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ತಿನ್ನ ಚೆನ್ನಾಗಿ ನೀರು ಹಾಕ್ಕೊಂಡು ಚೆನ್ನಾಗಿ ತೊಳೆದು ಇಟ್ಕೊಳ್ಳೋಣ. ತೊಳೆದಿಟ್ಟಿದ್ದೀನಿ ನಾನು ತೊಳೆದು, ಅದಕ್ಕೇ ಸ್ವಲ್ಪ ನೀರು ಹಾಕ್ಕೊಂಡು ಒಂದು 1/2 ಗಂಟೆ ಅಷ್ಟು ಇದು ನೆನಿಬೇಕು. ಇದನ್ನು ನಾವು ಇವಾಗ ಮುಚ್ಚಿಟ್ಬಿಡೋಣ. ಅಕ್ಕಿಯನ್ನು ಬೇಯಿಸ್ಕೊಳ್ಳೋಣ ನಾನು ಇವಾಗ. ನಾನೊಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ, ಅದಕ್ಕೇ ನಾನು ಇವಾಗ 2 ಪಲಾವ್ ಎಲೆಯನ್ನು ಹಾಕ್ಕೊಂಡಿದ್ದೀನಿ. ಅದಕ್ಕೇ ಚಕ್ಕೆ, ಲವಂಗ, ಏಲಕ್ಕಿ ಇದನ್ನು ಈ ನೀರಿಗೇ ಹಾಕ್ಕೊಳ್ಳೋಣ. ನಾನು 1 ಬೌಲಷ್ಟು ಅಕ್ಕಿ ತಗೊಂಡಿದ್ದೀನಿ, ಅದರದ್ದು 4/4ರಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕ್ಕೊಂಡು ಬಿಸಿ ಮಾಡ್ಕೊಂಡಿರೋದು. ರುಚಿಗೆ ತಕ್ಕಷ್ಟು ಉಪ್ಪು,
ನೀರು ಚೆನ್ನಾಗಿ ಕುದಿ ಬರಲಿ. ಇದಕ್ಕೆ ನಾನು ಇವಾಗ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಎಣ್ಣೆ ನಾನು ಹಾಕೋದು ಅಕ್ಕಿ ಒಂದಕ್ಕೊಂದು ಅಂಟ್ಕೋಬಾರ್ದು ಅಂತ. ನೀರು ನೋಡಿ ಚೆನ್ನಾಗಿ ಕುದಿತಾ ಇದೆ. ಇವಾಗ ನಾವು ಅವಾಗಲೇ ನಾವು ನೆನೆಸಿಟ್ಟಿದ್ವಲ್ಲ ಅಕ್ಕಿ, ಅದನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಎಲ್ಲ ಅಕ್ಕಿಯನ್ನು ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೊಳ್ಳೋಣ. ಇದು ಒಂದು ಅರ್ಧ ಬೆಂದರೆ ಸಾಕು ಅಕ್ಕಿ. ಇವಾಗ ಇದಾಗಿದೆ ನೋಡಿ, ಸಾಕು ಅರ್ಧ ಬೆಂದಿದೆ ಅಕ್ಕಿ. ಇವಾಗ ನಾವು ಇದರಿಂದ ನೀರನ್ನು ಸಪ್ರೇಟ್ ತೆಗೆಯೋಣ. ಈಗ ನಾನು ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ, ಅದ್ರ ಮೇಲೆ ಒಂದು ಹಳೆ ತವಾನ ಇಟ್ಕೊಂಡಿದ್ದೀನಿ. ಇದ್ರ ಮೇಲೆ ನಾವು ಪಾತ್ರೆ ಇಟ್ಕೊಳ್ಳೋಣ. ಅನ್ನದಲ್ಲಿ ನೀರಿನ ಪ್ರಮಾಣ ಇರೋದಿಲ್ಲ ಅಲ್ವಾ, ಅದಕ್ಕೋಸ್ಕರ ನಾನು ಈ ಥರ ಮಾಡ್ತಾ ಇದ್ದೀನಿ. ಅನ್ನ ತಳ ಹಿಡಿಬಾರ್ದು ಅಂತ ಹೀಗೆ ಮಾಡ್ಕೋಬೇಕು. ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಈ ಪಾತ್ರೆ ಬಿಸಿಯಾಗಲಿ. ಬಿಸಿಯಾಗಿದ್ದೆ ನಾವು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ತುಪ್ಪ ಹಾಕಿದ್ಮೇಲೆ ಈ ಥರ ಕ್ಲೀನಾಗಿ ಸವರ್ಕೊಳ್ಳೋಣ ಎಲ್ಲ ಕಡೆ ತುಪ್ಪ ಆಗಲಿ ಅಂತ. ಇದಾದಮೇಲೆ ನಾನು ಚಿಕನ್ ಗ್ರೇವಿ ಮಾಡಿ ಇಟ್ಕೊಂಡಿದ್ದೀನಲ್ಲ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಕಡೆ ಗ್ರೇವಿ ಬರುವ ಹಾಗೆ ಹಾಕ್ಕೊಳ್ಳೋಣ. ಇದು ಹಾಕ್ಕೊಂಡ್ಮೇಲೆ ಇದ್ರ ಮೇಲೇ ನಾವು ಇವಾಗ ನಾವು ಅರ್ಧ ಬೇಯಿಸ್ಕೊಂಡಿದ್ವಲ್ಲ ಅನ್ನ, ಅದನ್ನು ಹಾಕ್ಕೊಳ್ಳೋಣ. ಎಲ್ಲ ಈ ಚಿಕನ್ ಮುಚ್ಕೊಳ್ಳೋವರೆಗೂ ನಾವು ಕ್ಲೀನಾಗಿ ಇದನ್ನು ಕವರ್ ಮಾಡೋಣ ಅನ್ನದಿಂದ. ಆಮೇಲೆ ನಾನು ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಆವಾಗಲೇ ಸ್ವಲ್ಪ ಮಿಕ್ಸಿ ಇದ್ವಲ್ಲ ನಾವು, ಅದನ್ನೇ ಹಾಕ್ಕೊಳ್ಳೋಣ. ಇದ್ರ ಮೇಲೇ ನಾನು ಪುದೀನವನ್ನು ಹಾಕ್ಕೊಳ್ತಾ ಇದ್ದೀನಿ. ಪುದೀನ ಪರಿಮಳ ಚೆನ್ನಾಗಿರುತ್ತೆ, ಅದಕ್ಕೆ ಸ್ವಲ್ಪ ಪುದೀನವನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಫುಡ್ ಕಲರು, ನಿಮಗೆ ಬೇಕಂದರೆ ಹಾಕ್ಕೋಬೋದು. ಯೆಲ್ಲೋ ಕಲರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಾನು, ಚೆನ್ನಾಗಿರುತ್ತೆ ನೋಡೋಕ್ಕೆ ಅಂತ. ಅದು ಹಾಕ್ಕೊಂಡ್ಮೇಲೆ ನಾನು 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ತುಪ್ಪವನ್ನು ಹಾಕ್ಕೊಂಡು ಮತ್ತು ಇದ್ರ ಮೇಲೇ ನಾವು ಅನ್ನವನ್ನು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಅನ್ನವನ್ನು ಹಾಕ್ಕೊಂಡ್ಮೇಲೆ ನಾವು ಉಳಿದಿರುವಂಥ ಚಿಕನ್ ಗ್ರೇವಿ ಇದೆಯಲ್ಲ, ಅದನ್ನು ಕೂಡ ಇದ್ರ ಮೇಲೇ ಹಾಕ್ಕೊಳ್ಳೋಣ. ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಕಡೆ ಹಾಕ್ಕೊಂಡು. ತುಪ್ಪವನ್ನು ಇದ್ರ ಮೇಲೇ ಹಾಕ್ಕೊಂಡು ಆಮೇಲೆ ನಾವು ಇದನ್ನೊಂದು 1/2 ಗಂಟೆ ಬೇಯಿಸ್ಕೋಬೇಕು ಮುಚ್ಚಳ ಮುಚ್ಚಿ. 1/2 ಗಂಟೆ ಇದು ಹಾಗೆ ಬೇಯಲಿ. ಕಾಲು ಗಂಟೆ ಆಗಿದೆ. ಇವಾಗ ಅನ್ನ ಪೂರ್ತಿಯಾಗಿ ಬೆಂದಿದೆ ನೋಡಿ, ಒಳ್ಳೆ ಪರಿಮಳ ಘಮ ಘಮ ಅಂತ ಇದೆ. ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಬಿರಿಯಾನಿ ರೆಡಿಯಾಗಿದೆ. ಇದರಲ್ಲಿ ಮಸಾಲೆ ಐಟಮ್ ತುಂಬ ಕಡಿಮೆ ಹಾಕಿರೋದು ನಾನು, ತುಂಬ ರುಚಿಯಾಗಿರುತ್ತೆ. ಇದನ್ನು ನಾನೊಂದು ಪ್ಲೇಟಿಗೆ ತೆಗಿತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಾನು ಸಬಿ.